ಹಾಗೂ ನೈಸರ್ಗಿಕ ಕೃಷಿ ಆಪರ್ಚುನಿಟೀಸ್ ಚಾಲೆಂಜಸ್ ಫಾರ್ ಫುಡ್ ಅಂಡ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅನ್ನೋದ್ರ ಬಗ್ಗೆ ಒಂದು ಅಂತಾರಾಷ್ಟ್ರೀಯ ಸಮಾವೇಶವನ್ನು ಕನಕಪುರ ರಸ್ತೆಯಲ್ಲಿರುವಂಥ ಆರ್ಟ್ ಆಫ್ ಲಿವಿಂಗ್ನಲ್ಲಿ ನಡೆಸ್ಕೊಡ್ತಾ ಇದ್ದೀವಿ. ಈ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಸುಮಾರು 1500 ಜನ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳು ಹಾಗೂ ಇದರಲ್ಲಿ ನುರಿತ ತಜ್ಞರು ಹಾಗೂ ಸಿರಿಧಾನ್ಯಗಳನ್ನು ಸಾವಯವ ಕೃಷಿ ಹಾಗೂ ನೈಸರ್ಗಿಕ ಕೃಷಿಯನ್ನು ಬಳಕೆ ಮಾಡ್ತಾ ಇರುವಂಥ ರೈತ ಬಾಂಧವರು ಮತ್ತು ವಿದ್ಯಾರ್ಥಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಾರೆ. 9ನೇ ತಾರೀಕು ಇದಕ್ಕೆ ಸಂಬಂಧಪಟ್ಟಂಥ ಪ್ರದರ್ಶನವನ್ನು ಏರ್ಪಡಿಸಿದ್ದೀವಿ. ಇದರಲ್ಲಿ ಸುಮಾರು 150-200 ಮಳಿಗೆಗಳು ಎಲ್ಲ ಸಾವಯವ ಕೃಷಿ, ನೈಸರ್ಗಿಕ ಕೃಷಿ ಮತ್ತು ಸಿರಿಧಾನ್ಯಗಳ ಬಗ್ಗೆ ತಮ್ಮ ವಸ್ತುಗಳನ್ನು, ಪದಾರ್ಥಗಳನ್ನು ಮಾರಾಟಕ್ಕೆ ಇಟ್ಟಿರ್ತಾರೆ. ಅದನ್ನು ಎಲ್ಲರಿಗೂ ಉಚಿತವಾದಂಥ ಪ್ರವೇಶ ಇರುತ್ತೆ. ಅದನ್ನು ಬಂದು ಭಾಗವಹಿಸಿ ಅದರಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂಥ ಮಳಿಗೆಗಳನ್ನು ತಾವು ವಿಸಿಟ್ ಮಾಡ್ಬೋದು. ಮತ್ತು 10-11ರಂದು ಈ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಸಿರಿಧಾನ್ಯಗಳನ್ನು ಯಾವ ರೀತಿ ಉತ್ತಮವಾದಂಥ ತಳಿಗಳನ್ನು ಬಳಸಿ ವೈಜ್ಞಾನಿಕ ಕೃಷಿಯನ್ನು ಮಾಡಿ ಹೆಚ್ಚು ಲಾಭದಾಯಕವಾದಂಥ ಉದ್ದಿಮೆಯನ್ನಾಗಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಚರ್ಚೆ, ವಿಚಾರಗೋಷ್ಠಿಗಳು, ರೈತರಿಂದ ಮತ್ತು ತಜ್ಞರಿಂದ ಸಂವಾದಗಳನ್ನು ಸಹ ನಾವು ಏರ್ಪಡಿಸಿದ್ದೀವಿ. ಈ ಸಂದರ್ಭದಲ್ಲಿ ಏನು ಪ್ರಗತಿಪರ ರೈತರು ಇರ್ತಾರೆ, ಪ್ರಗತಿಶೀಲ ರೈತರು, ಅವರುಗಳನ್ನು ಗುರುತಿಸಿ ಈ ಎರಡೂ ಸಂಸ್ಥೆಗಳ ವತಿಯಿಂದ ಅವರನ್ನು ಪ್ರೋತ್ಸಾಹಿಸೋದಕ್ಕೋಸ್ಕರ ಒಂದು ಸತ್ಕಾರ ಕಾರ್ಯಕ್ರಮವನ್ನು ಸಹ ನಾವು ಹಮ್ಮಿಕೊಂಡಿದ್ದೀವಿ. ಮತ್ತು ಈ ಬಿಸ್ನೆಸ್ B2B ಮತ್ತು B2C ಕಾರ್ಯಕ್ರಮಗಳು ಇರುತ್ತೆ. ಈ ರೈತರಿಂದ ಖರೀದಿ ಪ್ರಕ್ರಿಯೆಗೂ ಅಲ್ಲಿ ಒಂದು ಉತ್ತಮವಾದಂಥ ವೇದಿಕೆಯನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ. ಗ್ರಾಹಕರಿಯ ಜೊತೆ ನೇರವಾದಂಥ ಸಂಪರ್ಕವನ್ನು ಇಟ್ಕೊಂಡಿರ್ತಾರೆ. ಇದರ ಜೊತೆಗೆ ವಿಜ್ಞಾನಿಗಳು ರೈತರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಸಹ ಆ ದಿನ ನೀಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ರೈತ ಬಾಂಧವರುಗಳು ಸಹ ಹೆಚ್ಚಿನ ಮಟ್ಟದಲ್ಲಿ ಈ ಮುಂದಿನ ದಿನಗಳಲ್ಲಿ ಕೃಷಿಯ ಭವಿಷ್ಯ, ನೈಸರ್ಗಿಕ ಹಾಗೂ ಸಾವಯವ ಕೃಷಿಯತ್ತ ಸಾಗೋದಕ್ಕೋಸ್ಕರ ರೈತರ ಕೃಷಿ ಲಾಭದಾಯಕವನ್ನು ಮಾಡುವಂಥ ನಿಟ್ಟಿನಲ್ಲಿ ಈ ಸಮಾವೇಶವನ್ನು ಏರ್ಪಡಿಸ್ತಾ ಇದ್ದೀವಿ. ಎಲ್ಲ ರೈತ ಬಾಂಧವರು ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೋಬೇಕು ಅಂತೇಳಿ ಮಾಧ್ಯಮದ ಮೂಲಕ ನಾನು ವಿನಂತಿಸ್ತಾ ಇದ್ದೀನಿ. ಎಲ್ಲ ಪ್ರತಿಯೊಂದು ಮಿತ್ರರಿಗೆ ನಮಸ್ಕಾರ. ಶ್ರೀ ಶ್ರೀ ನೈಸರ್ಗಿಕ ಆರ್ಟ್ ಆಫ್ ಲಿವಿಂಗ್ದು ಒಂದು ಸಂಸ್ಥೆ. ಇದು ಕ್ರಿಯೇಟ್ ಮಾಡಿದ್ದೆ, ಇದು ಜನ್ಮ ಆಗಿದ್ದೆ ಸಣ್ಣ ರೈತರಿಗೆ, ಮಾರ್ಜಿನಲ್ ಫಾರ್ಮರ್ಸ್ಗೆ ಹೆಲ್ಪ್ ಆಗುವಂಥ ಒಂದು ವೇದಿಕೆ ಕ್ರಿಯೇಟ್ ಮಾಡೋದಕ್ಕೆ. ಅವರಿಗೆ ಮಾರುಕಟ್ಟೆಯ ಒಂದು ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ. ರೈಟ್ ಮಾರ್ಕೆಟ್ ಪ್ಲೇಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಲಾಜಿಸ್ಟಿಕ್ಸ್ ಸಪೋರ್ಟ್ ಬೇಕಾಗುತ್ತೆ, ಪ್ಯಾಕೇಜಿಂಗ್, ಮಾರ್ಕೆಟಿಂಗ್, ಎಲ್ಲ ಥರದ ಒಂದು ಬೇಡಿಕೆ ಇದ್ದೇ ಇರುತ್ತೆ ಸಣ್ಣ ರೈತರಿಗೆ. ಅದನ್ನು ಕುರಿತು ಅದನ್ನು ಹೆಲ್ಪ್ ಮಾಡೋದಕ್ಕೆ, ಅದಕ್ಕೆ ಸಹಾಯ ಮಾಡೋದಕ್ಕೇ ಈ ಶ್ರೀ ಶ್ರೀ ನೈಸರ್ಗಿಕ ಕಂಪ್ನಿ ಗುರುಗಳ ಏನು ಹೇಳ್ತೀವಿ ಆಶೀರ್ವಾದದೊಂದಿಗೆ ಇದನ್ನು ಕ್ರಿಯೇಟ್ ಮಾಡಲಾಯಿತು. ಈ ಶ್ರೀ ಶ್ರೀ ನೈಸರ್ಗಿಕ ಕಂಪ್ನಿ ಒಂದು ಎಲ್ಲ ದೇಶದಲ್ಲಿ ಎಲ್ಲ ರೈತರಿಗೆ ಹೆಲ್ಪ್ ಆಗೋಕ್ಕೆ ಇದು ಒಂದು ವೇದಿಕೆ ಆಗುತ್ತೆ, ಇದು ಒಂದು ಲಾಂಚ್ ಪ್ಯಾಡ್ ಆಗುತ್ತೆ ಅಂತಂದ್ಬಿಟ್ಟು ಈವೆಂಟ್ ಮೂಲಕ ನಾವು ಎಲ್ಲ ರೈತರಿಗೆ ಆಹ್ವಾನ ಕೊಡ್ತಾ ಇದ್ದೀವಿ. ಈಗಾಗಲೇ ಎಷ್ಟೊಕ್ಕೊಂದು ಮಾರುಕಟ್ಟೆ ಕ್ರಿಯೇಟ್ ಮಾಡಿದ್ದೀವಿ ಸಣ್ಣ ರೈತರಿಗೆ, ಆಗಲೇ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಮಾರ್ಕೆಟ್ ಕ್ರಿಯೇಟ್ ಮಾಡಿದ್ದೀವಿ. ಡಿಮ್ಯಾಂಡ್ ಮತ್ತು ಸಪ್ಲೈ ಅದರದ ತಜ್ಞೆ ಮಾಡಿದ ಅಂದರೆ ಅದರದ ಏನು ಹೇಳ್ತೀವಿ ರಿಸರ್ಚ್ ಮಾಡಿ ಯಾರ್ಯಾರಿಗೆ ಏನೇನು ಬೇಕು, ಯಾವ ಮಾರುಕಟ್ಟೆಯಲ್ಲಿ, ಆಫ್ರಿಕಾದಲ್ಲಿ ಅಥವಾ ದುಬೈಯಲ್ಲಿ ಅಥವಾ US ಅಲ್ಲಿ ಯಾವ ಥರದ ಮಾರ್ಕೆಟ್ ಇದೆ ಇವಾಗ ಸದ್ಯ, ಏನು ಬೇಡಿಕೆಗಳಿದೆ, ಅದಕ್ಕೆ ಪೂರ್ತಿ ಹೇಗೆ ಮಾಡೋದು ಅನ್ನೋ ಎಲ್ಲ ಒಂದು ತಯಾರಿ ಜೊತೆಗೆ ಬಂದಿದ್ದೀವಿ.